ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ನಾವು ಯೋಹಾನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಯೋಹಾನ ಹನ್ನೊಂದು ಇಪ್ಪತ್ತೈದು ಯೇಸು ಆಕೆಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯ ಎಂದು ಹೇಳಿದನು ಅಲೋಲುಯ್ಯ ದೇವರ ನಂಬಿಕೆಯ ಸ್ತೋತ್ರವಾಗಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳ್ತಾ ಇದ್ದಾನೆ ನಾನೇ ಪುನರುದ್ಧಾನವು ಜೀವವೂ ಆಗಿದ್ದೀನಿ ಅಲಯ್ಯ ಏಸು ಹೇಳ್ತಾ ಇದ್ದಾನೆ ನಾನೇ ಪುನರುದ್ಧಾನವು ನಾನೇ ಜೀವವು ಪುನರುದ್ಧ ಬರೀ ಬಾಯಿಗೆ ಹೇಳಿರೋದಲ್ಲ ಕರ್ತನಾದ ಯೇಶು ಕ್ರಿಸ್ತನು ಸತ್ತು ಮೂರನೇ ದಿವಸ ಪುನರುದ್ಧವೆಂದಿ ಎಲ್ಲರಿಗೂ ಪ್ರೂವ್ ಮಾಡಿ ತೋರಿಸಿದರು ಅಲೋ ಲೀಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಶು ಹೇಳಿದರು ನಾನೇ ಪುನರುದ್ಧವು ಜೀವವಾಗಿದ್ದೀನಿ ಎಂಬುದಾಗಿ ಹಾಗಾದರೆ ಪುನರುದ್ಧ ಆಗಬೇಕು ಅಂದರೆ ಎಲ್ಲರಿಗೂ ಏನಾಗಬೇಕು ಹೇ ಎಲ್ಲರೂ ಪುನರುದ್ಧ ನಾವು ಈ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋಣ ಮೊದಲನೇ ಕೋರಿಂದ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಕೋವಿಂದರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ದೇವರು ನಮಗೆ ಸ್ತೋತ್ರವಾಗಲಿ ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ಹಲಲುಯ್ಯ ಯೇಸು ಇಡೀ ಮಾನವ ಜನಾಂಗಗಳಿಗೋಸ್ಕರ ಕಾಲ್ಪರಿ ಶಿಲ್ಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು ಯೇಸು ಸತ್ತನು ಊಣಲ್ಪಟ್ಟರು ಆದರೆ ಮೂರನೇ ದಿವಸ ಪುನರುದ್ಧಾನವಾಗಿ ಎದ್ದು ಬಂದಿದ್ದಾನೆ ಹಲೋ ಲುಯ್ಯ ದೇವರಿಗೆ ಸಾವಿಲ್ಲ ಏನಕ್ಕೋಸ್ಕರ ಯೇಸು ಸ್ವಾಮಿ ಕಾಲುಬರಿ ಸಿಲುಬೆಯಲ್ಲಿ ಸತ್ರು ಗೊತ್ತಾ ನಮ್ಮನ್ನು ನನ್ನನ್ನು ನಿಮ್ಮ ಪಾಪಗಳನ್ನು ಇಡೀ ಪ್ರಪಂಚ ಮಾನವ ಜನಾಂಗಗಳ ಜನಾಂಗಗಳ ಪಾಪದ ಪರಿಹಾರಕ್ಕೋಸ್ಕರ ಯೇಸು ಕಾಲುಬರಿ ಶಿಲ್ವೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು ಹಲೋ ಲುಯ್ಯ ಕೊಟ್ಟಿರೋದು ಮಾತ್ರವಲ್ಲ ಯೇಸು ಪುನರುದ್ಧವನ್ನು ಹೊಂದಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡು ಮುಂದೆ ಆ ವಾಕ್ಯ ಕೂಡ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ದೇವರ ನಮಗೆ ಸ್ತೋತ್ರವಾಗಲಿ ಮನುಷ್ಯನ ಮೂಲಕವು ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುದ್ಧ ಉಂಟಾಗುವುದು ದೇವರ ನಮಗೆ ಸ್ತೋತ್ರವಾಗಲಿ ಮನುಷ್ಯನ ಮೂಲಕ ಮರಣ ಉಂಟಾಯಿತು ಯಾವ ಮನುಷ್ಯನ ಗೊತ್ತಾಯಿತು ಆ ಆದಮ ಆ ಕಾಲದಲ್ಲಿ ದೇವರು ಮೊಟ್ಟ ಮೊದಲನೇದಾಗಿ ಸೃಷ್ಟಿ ಮಾಡಿರುವ ಆದಮಗೆ ಮನುಷ್ಯನ ಮೂಲಕವಾಗಿ ಮರಣ ಉಂಟಾಯಿತು ಪಾಪ ಮಾಡಿರೋದ್ರಿಂದ ಪಾಪದ ಸಂಬಳ ಮರಣ ಮರಣ ಉಂಟಾಯಿತು ಆದರೆ ಎನಿಯೊಬ್ಬ ಒಬ್ಬ ನೋಡಿ ಇಲ್ಲಿ ಮುಂದೆ ಮನುಷ್ಯರ ಮೂಲಕ ಮರಣ ಉಂಟಾಯ್ ಉಂಡಾದ ಕಾರಣ ಮನುಷ್ಯನ ಮೂಲಕ ಹಾಂ ಸತ್ತವರಿಗೆ ಪುನರುತ್ಥಾನ ಮನುಷ್ಯರ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಯಾವುದದು ಮನುಷ್ಯರು ಗೊತ್ತಾ ಕರ್ತನಾದ ಏಷು ಕ್ರಿಸ್ತನು ಆತಮನಿಂದ ಮಾಡಿರುವ ಪಾಪ ಮೂಲಕವಾಗಿ ಮರಣ ಉಂಟಾದರೆ ಕರ್ತನಾದ ಏಷು ಕ್ರಿಸ್ತನ ಮೂಲಕ ಏನುಂಡಾಯಿತು ಪುನರುದ್ಧ ಉಂಡಾಯಿತು ಅದು ಇಪ್ಪತ್ತೆರಡನೇ ಭಾಗದಲ್ಲಿ ಅದು ವಿವರಿಸಿ ಹೇಳ್ತಾ ಇದ್ದಾರೆ ನೋಡು ಯಾವ ಪ್ರಕಾರ ಆಧಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಲ್ಲರೂ ಜೀವಿತವಾದವು ಯಾವ ಪ್ರಕಾರ ಆಧಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವುದು ಅಲೆಲುಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತ್ ಮೂರನೇ ವಾಕ್ಯ ಕೂಡ ನಾವು ನೋಡೋಣ ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಹ್ಞೂ ಕ್ರಿಸ್ತನು ಪ್ರಥಮ ಫಲ ಕ್ರಿಸ್ತನು ಪ್ರಥಮ ಫಲ ಅದೇ ನಮಗೆ ಬೇಕಾಗಿರೋದು ಈ ಪುನರುದ್ಧಾನ ಹೊಂದುವುದರಲ್ಲಿ ಕ್ರಿಸ್ತನು ಪ್ರಥಮ ಫಲ ಬರೀ ಬಾಯಗ ಹೇಳೋದಲ್ಲ ಪುನರುದ್ಧಾನ ಹೊಂದಿ ತೋರಿಸಿದರು ಫಸ್ಟು ಮೊದಲನೇದಾಗಿ ಪುನರುದ್ಧ ಹೊಂದಿರೋದು ಯಾರು ಗೊತ್ತಾ ಕರ್ತನಾದ ಯೇಸು ಕ್ರಿಸ್ತನೇ ಹಲಲುಯ್ಯ ಯೇಸು ಕ್ರಿಸ್ತನ ಮೊಟ್ಟ ಮೊದಲನೇದಾಗಿ ಪುನರುದ್ಧಾನ ಹೊಂದಿ ಈಗ ಎಲ್ಲಿದ್ದಾರೆ ನಮ್ಮ ಮಧ್ಯದ್ದಿಲ್ಲ ರೀ ಹಲಲುಯ್ಯ ಯೇಸು ಎಲ್ಲಿದ್ದಾರೆ ನಮ್ಮ ಮಧ್ಯದಲ್ಲಿ ಇಬ್ಬರು ಮೂರ ನನ್ನ ಹೆಸರಿನಲ್ಲಿ ಎಲ್ಲಿ ಸೇರಿ ಬಂದರು ಅವರ ಮಧ್ಯದಲ್ಲಿ ನಾನು ಇರಿತೀನಿ ಎಂದು ವಾಗ್ದಾನ ಮಾಡಿರುವ ಅದೇ ಯೇಸು ಸ್ವಾಮಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ ಅಲ್ಲಿಯ ದೇವರ ನಾಮಗೆ ಸ್ತೋತ್ರವಾಗಲಿ ಪುನರುತ್ಥಾನ ಕರ್ತನಾದ ಯೇಷು ಕ್ರಿಸ್ತನು ಪ್ರಥಮ ಫಲವಾಗಿ ಪುನರುದ್ಧಾನ ಹೊಂದಿದ್ರು ದೇವರ ನಾಮಗೆ ಸ್ತೋತ್ರವಾಗಲಿ ಒಂದು ವಿಷಯ ನಾವು ತಿಳ್ಕೋಬೇಕು ಪ್ರತಿಯೊಬ್ಬ ಮನುಷ್ಯರು ಸಾಯ್ತಾರೆ ಇಲ್ಲ ಆತಮನ ಮೂಲವಾಗಿ ಏನು ಉಂಡಾಯಿತು ಮರಣ ಉಂಟಾಯಿತು ಯೇಸು ಕ್ರಿಸ್ತನ ಮೂಲವಾಗಿ ಏನುಂಡಾಯಿತು ಜೀವ ಉಂಟಾಯಿತು ಯೇಸು ಏನಕ್ಕೆ ಬಂದರು ಜೀವವನ್ನು ಕೊಡುವುದಕ್ಕೋಸ್ಕರ ಅಲ್ಲಿ ಲೂಯ್ಯ ಜೀವವನ್ನು ಕೊಡುವುದಕ್ಕೋಸ್ಕರ ಯೇಸು ಬಂದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಾದರೆ ಎಲ್ಲರೂ ಸಾಯುತ್ತಾರೆ ಆದರೆ ಒಂದು ವಿಷಯ ನಾವು ನೆನಪಿಗೆ ತರಬೇಕು ಮರಣ ಅಂಧರ ಒಂದು ಜೀವ ಇದ್ದಾವೆ ಪುನರುದ್ಧಾನ ಹೊಂದುತ್ತೀವಿ ಎಲ್ಲರೂ ಪುನರುದ್ಧಾನ ಹೊಂದುತ್ತೀವಿ ಪುನರುದ್ಧಾನ ಹೊಂದುವುದಕ್ಕೆ ಎಲ್ಲರೂ ಸಾಯಲೇಬೇಕು ಪ್ರತಿಯೊಬ್ಬ ಮನುಷ್ಯರು ಸಾಯ್ತಾರೆ ಆಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಬರವಣಿಗೆಯಲ್ಲಿ ಪುನರುದ್ಧ ಹೊಂದುತ್ತಾನೆ ಅಲೆಲುಯ್ಯ ಯೋಹನ ವರದ ಸ್ವಾರ್ತೆ ಹದಿನೊಂದನೇ ಅಧ್ಯಾಯದಲ್ಲಿ ನಾವು ವಾಪಸ್ ಬರೋಣ ಸ್ವಾಮಿ ಇದನ್ನು ಹೇಳಬೇಕಾದರೆ ಒಂದು ಕಾರಣ ಇತ್ತು ಯೇಸು ಸ್ವಾಮಿ ಧಾನ್ಯ ಎಂಬ ಊರಿನಲ್ಲಿ ಮಾರ್ತಳು ಮತ್ತು ಮರಿಯಳು ಇಬ್ಬರು ವಾಸವಾಗಿರ್ತಿತ್ತು ಅವರ ಮನೆಯಲ್ಲಿ ಸ್ವಾಮಿ ಯಾವಾಗಲೂ ಹೋಗ್ತಾ ಇದ್ದರು ಆದರೆ ಏನಾಯಿತು ಗೊತ್ತಾ ಅವನಿಗೆ ಕಾಯಿಲೆ ಬಂದ್ಬಿಡ್ತು ಕಾಯಿಲೆ ಬಂದಾಗ ಯೇಸು ಸ್ವಾಮಿ ಇರಲಿಲ್ಲ ಎಲ್ಲ ಹೋಗಿತ್ತು ಎಲ್ಲ ಹೋಗಿತ್ತು ಆವಾಗ ಯೇಸು ಸ್ವಾಮಿಗೆ ಹೇಳಿ ಕಳಿಸಿದ್ರು ಹೇಳಿ ಕಳಿಸಿದ್ರು ಯೇಸು ಸ್ವಾಮಿ ಬರಲಿಲ್ಲ ಸ್ವಾಮಿಗೆ ಹೇಳಿದರೆ ಏನಂದ್ರೆ ಗೊತ್ತಾ ಇದು ದೇವರ ಮಹಿಮೆಗೋಸ್ಕರ ಅಲ್ಲಿ ಲೂಯ್ಯ ಈ ಸಾವು ಬೇರೆ ಯಾವುದಕ್ಕೋಸ್ಕರ ಅಲ್ಲ ದೇವರನ್ನ ಮಹಿಮೆ ಈ ಸಾವು ಉಂಟಾಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅಲ್ಲಿ ಲೂಯ್ಯ ಅಲ್ಲಿ ನಾವು ಅದ್ರ ವಿಷಯವಾಗಿ ಕೆಳಗಡೆ ನೋಡ್ತೀವಿ ಯೇಶು ಅದನ್ನು ಕೇಳಿ ಹ್ಞೂ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಈ ರೋಗವು ಮರಣಕ್ಕ ಈ ರೋಗವು ಮರಣಕ್ಕಾಗಿ ಬಂದದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ದೇವರ ಮಹಿಮೆಗೋಸ್ಕರ ಬಂದದ್ದು ಅಲೇ ಲೂಯ್ಯ ಯಾಕಂದ್ರೆ ನಮ್ಮ ಯೇಸು ಬೇರೆ ಯಾರೂ ಅಲ್ಲ ಸರ್ವಶಕ್ತನಾದ ದೇವರು ಯೇಸುವಿನಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ ಈ ಪ್ರಪಂಚದಲ್ಲಿ ಯೇಸು ಇದ್ದಾಗ ಮನುಷ್ಯನಾಗಿ ಜೀವಿಸಿದರೂ ಸಂಪೂರ್ಣ ಮನುಷ್ಯನು ಅದೇ ರೀತಿಯಲ್ಲಿ ಸಂಪೂರ್ಣ ದೇವರು ಆಗಿದ್ದ ಅಲ್ಲೆಲ್ಲುಯ್ಯ ಇಲ್ಲಿ ನಾವು ನೋಡ್ತೀವಿ ಲಾಜರ್ನ ಹತ್ರ ಬಂದಾಗ ಯೇಸು ಸ್ವಾಮಿ ಕಣ್ಣೀರು ಬಿಟ್ಟನು ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲ ಯಾಕೆ ಯೇಸು ಸ್ವಾಮಿಗೆ ಮಾರ್ತಲು ಮರೆಯಲು ಇರ್ತದೆ ನಿನಗೆ ಪ್ರಿಯನಾದವನು ಹೋಗ್ಬಿಟ್ಟ ಅಲ್ಲುಯ್ಯ ನೀನು ಇಲ್ಲಿ ಇದ್ದಿದ್ರೆ ಅವನು ಸಾಯ್ತಿಲ್ಲ ಆದರೆ ಮಾರುತಲ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮಾರುತನು ಹೇಳ್ತಾ ಇದ್ದಾಳೆ ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಹಲೇ ಲಯ್ಯ ಮಾರ್ತಲ್ಗೊಂದು ನಂಬಿಕೆ ಇತ್ತು ಬರಬೇಕಾದ ಕ್ರಿಸ್ತನು ನೀನೇ ಮತ್ತದ ಇಪ್ಪತ್ತ್ ಮೂರನೇ ವಾಕ್ಯ ಕೂಡ ಯೇಸು ಹಾಂ ಇನ್ನು ತಮ್ಮನು ಎದ್ದು ಬರುವೆಂದು ನಿಮ್ಮ ತಮ್ಮನು ಎದ್ದು ಬರುವನು ಅಂದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಹೇಳ್ತಾ ಇದ್ದಾರೆ ಲಾಚರನು ಇದು ಸಾಯುವುದು ಏನಕ್ಕೋಸ್ಕರ ದೇವರಿಗೆ ಮಹಿಮೆ ತರೋದಕ್ಕೋಸ್ಕರ ಅಲ್ಲಿ ಲೂಯ್ಯ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಮಾರ್ ಮಾರ್ತಲ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಏ ನೀನು ಕ್ರಿಸ್ತನು ಬರಬೇಕಾದ ಕ್ರಿಸ್ತನು ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂಬದು ಮಾರ್ತಳು ನಂಬಿದಾಳೆ ಅಲೇಲುಯ್ಯ ಆಮೇಲೆ ಇಲ್ಲಿ ನಾವು ನೋಡ್ತೀವಿ ಮಾರ್ತಳು ಏನು ಹೇಳ್ತಾ ಇದ್ದಾರೆ ಗೊತ್ತಾ ನೋಡಿ ಇಪ್ಪತ್ನಾಲ್ಕನೇ ವಾಕ್ಯ ಮಾರ್ತಳು ಸತ್ತವರಿಗೆ ಕಡೇ ದಿನದಲ್ಲಿ ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ಅವನು ಎದ್ದು ಬರುವನು ಅಲೆಲುಯ್ಯ ಹಾಗಾದರೆ ಮಾರ್ತನಿಗೆ ಗೊತ್ತಾಯುತ್ತೆ ಸತ್ತವರಿಗೆಲ್ಲ ಏನಿದಾವೆ ಪುನರುತ್ಥಾನ ಇದಾವೆ ಎಷ್ಟೇನ ನೀವು ನಂಬ್ತೀರಿ ಸತ್ತವರಿಗೆ ಏನಿದೆ ಪುನರುತ್ಥಾನ ಇದ್ದಾವೆ ಅಲ್ಲಿ ಲೂಯ್ಯ ಆದರೆ ಯೇಸು ಏನು ಹೇಳಿದ್ರು ಗೊತ್ತಾ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಹಂಗಂದೇಳಿ ಲಾಜರನಿಗೆ ಏನು ಏನು ಹೇಳಿದ್ರು ನೋಡ್ರಿ ಮುಂದೆ ಯೇಸು ಆಕೆಗೆ ಹಾಂ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಹಾಂ ನನ್ನನ್ನು ನಂಬುವವನು ಸತ್ತರು ಸತ್ತರೂ ಬದುಕುವನು ನನ್ನನ್ನು ನಂಬುವವರು ನಂಬಿದವನು ಸತ್ತರು ಬದುಕು ಬದುಕುವನು ಎಂಬುದಾಗಿ ಹೇಳಿದರು ನಂಬುವ ಪ್ರತಿಯೊಬ್ಬನು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ ಎಂದಿಗೂ ಸಾಯುವುದಿಲ್ಲ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬದುಕುತ್ತಾ ನನ್ನನ್ನು ನಂಬುವರು ನಾವೆಲ್ಲ ಬದುಕಿದ್ರೆ ಇಲ್ಲ ಎಲ್ಲ ಸತ್ತಿದ್ರೆ ಯಾರಾದರೂ ಸತ್ತೋರು ಯಾರೂ ಇಲ್ಲಿ ಬಂದಿಲ್ಲ ಇಲ್ಲ ಎಲ್ಲರೂ ಬದುಕಿದ್ದಾರೆ ಅಲ್ಲಿ ಲುಯ್ಯ ಹಾಗಾದರೆ ಬದುಕುತ್ತಾ ನನ್ನನ್ನು ನಂಬುವವರು ಎಂದಿಗೂ ಹಾಗಾದ್ರೆ ಇಲ್ಲಿ ಯಾರು ಸಾಯಲ್ವಾ ಸಾಯಲ್ವಾ ಹಾಂ ಯಾರು ಸಾಯಲ್ರಿ ಯಾರು ಏ ಸಾಮ ನಂಬಿದರೆ ಅವ್ರು ಯಾರೂ ಸಾಯಲ್ಲ ಏನು ಮಾಡ್ತಾರೆ ಆ ನಿದ್ರೆ ಮಾಡ್ತಾರೆ ಅಷ್ಟೇ ಒಂದು ದಿವಸ ಎದ್ದು ಬರ್ತಾರೆ ನಿದ್ರೆ ಮಾಡುವರು ಎದ್ದಳಲ್ವಾ ಹಾಂ ನಿದ್ರೆ ಮಾಡೋರು ಏನು ಮಾಡ್ತಾರೆ ಎತ್ತು ಬರ್ತಾರೆ ಸಾಯೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಬದುಕಿತ್ತುಕೊಂಡು ನನ್ನನ್ನು ನಂಬಿದರೆ ಅವನ ಎಂದಿಗೂ ಸಾಯೋದಿಲ್ಲ ನೋಡ್ರಿ ಕರ್ತನಾ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ನಮಗೊಂದು ವಿಶೇಷತೆ ಇದ್ದಾವೆ ಯಾರೂ ಸಾಯಲ್ಲ ಅಲ್ಲೂಯ್ಯ ಹಾಗಾದರೆ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ ನಿದ್ರೆ ಹೋಗ್ತೀವಷ್ಟೇ ನಮಗೆ ಯಾರಿಗೂ ಸಾವಿಲ್ಲ ನಿದ್ರೆ ಮಾಡುವರಾಗಿರ್ತಿವಿ ಒಂದು ದಿವಸ ನಾವೆಲ್ಲರೂ ಎದ್ದು ಬರುವವರಾಗಿರ್ತೀವಿ ಅಲ್ಲಿ ಹಂಗಂತ ಹೇಳಿ ಯೇಸು ಸ್ವಾಮಿ ಏನಂದ್ರೆ ನೋಡ್ರಿ ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೇಳಿದ್ರು ನಲವತ್ತನೇ ವಾಕ್ಯ ಹೋದಪ್ಪ ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಹೇಳಲಿಲ್ಲವೇ ಆಗ ಕಲ್ಲನ್ನು ತೆಗೆದು ಹಾಕಿದರು ಹಲೇ ಕಲ್ಲನ್ನು ತೆಗೆದು ಹಾಕಿದರು ತೆಗೆದು ಹಾಕಿದರು ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಕ್ಕೆ ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ನಿನ್ನನ್ನು ಕೊಂಡಾಡುತ್ತೇನೆ ಹಲೇ ಲುಯಯ್ಯ ಹ ಮತ್ತೇನು ಹೇಳ್ತಾರೆ ನೋಡ್ರಿ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದು ನನಗೆ ಗೊತ್ತೇ ಇದೆ ಗೊತ್ತೇ ಆದರೂ ನೀನೆ ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದನೆಂದು ಹೇಳಿದನು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ದೊಡ್ಡ ಶಬ್ದದಿಂದ ಶಬ್ದನೇ ಹೊರಗೆ ಬಾ ಎಂದು ಕೂಡ ಹೆಚ್ಚು ಬಾ ಎಂಬುದಾಗಿ ಹೇಳಿದರು ಸತ್ತಿದ್ದವನು ಹೊರಗೆ ಬಂದನು ಸತ್ತಿದವನು ಹೊರಗಡೆ ಬಂದರು ಅಲೇ ಲುಯ್ಯ ಸತ್ತ ಲಾಜರ್ನೇನಾಯಿತು ಎದ್ದು ಹೊರಗಡೆ ಬಂದರು ಅಲೇ ಲುಯ್ಯ ಏನು ಹೇಳ್ತಾನೆ ನಾನೇ ಪುನರುದಾನವು ಜೀವವಾಗಿದ್ದೀನಿ ಆಗಿದ್ದೀನಿ ಸತ್ತೋಗಿರೋ ಜ ಲಾಜರ್ನಿಗೆ ಜೀವವನ್ನು ಕೊಟ್ಟರು ಅಲೇ ಲುಯ್ಯ ಏಶು ಪುನರುದಾನದ ಪ್ರಥಮ ಫಲವಾಗಿ ಯೇಸು ಎದ್ದು ಬಂದನು ದೇವರ ನಮಗೆ ಸ್ತೋತ್ರವಾಗಲಿ ಅದ್ರ ವಿಷಯವಾಗಿ ನಾವು ಮತ್ತು ನಾವು ನೋಡುವುದಾದರೆ ಪ್ರಕಟಣೆ ಗ್ರಂಥ ನಾವು ನೋಡೋಣ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಪ್ರಕಟಣೆ ಇಪ್ಪತ್ತು ಅದರಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ ಆರನೇ ವಾಕ್ಯ ನೋಡು ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ ಹಲಲುಯ ಪ್ರಥಮ ಪುನರುತ್ಥಾನದಲ್ಲಿ ಸೇರುವನು ಧನ್ಯನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ ಪರಿಶುದ್ಧನೂ ಆಗಿದ್ದಾನೆ ಇದು ನಮಗೆ ಸ್ತೋತ್ರವಲ್ಲ ಹಾಗಾದ್ರೆ ನಮನೆ ಪುನರುದ್ಧಾನ ಇದಾವೆ ಇಲ್ಲ ಪ್ರಥಮ ಎರಡನೇ ಪ್ರಥಮ ಪುನರುದ್ಧಾನದಲ್ಲಿ ಯಾರು ನೋಡ್ರಿ ವಾಕ್ಯ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ ಪ್ರಥಮ ಪುನರುದ್ಧಾನದಲ್ಲಿ ಸೇರುವನು ಧನ್ಯನು ಪರಿಶುದ್ಧನೂ ಆಗ ಪರಿಶುದ್ಧನೂ ಆಗಿದ್ದಾನೆ ಇಂಥವರ ಮೇಲೆ ಹ್ಞೂ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ ಅಲ್ಲಿಯ ಹಾಗಾದರೆ ಮರಣವು ಎಷ್ಟಿದ್ದಾವೆ ಮರಣವು ಎರಡಿದ್ದಾವೆ ಪುನರ್ಧಾನವು ಎರಡಿದ್ದಾವೆ ಅಲ್ಲಿಯ ಮರಣವೂ ಎರಡಿದಾವೆ ಪುನರ್ಧಾನವು ಎರಡಿದ್ದಾವೆ ಒಂದು ಸಾರಿ ಹುಟ್ಟುವನು ಎರಡು ಸಾರಿ ಸಾಯ್ತಾರೆ ಅಂತೆ ಇದು ಎರಡು ಮರಣ ಎರಡು ಸರ್ತಿ ಹುಟ್ಟುವನು ಒಂದೇ ಸರ್ತಿ ಸಾಯ್ತಾರೆ ಅರ್ಥವಾಯ್ತಾ ಇದು ಹಾಂ ಎರಡು ಸರ್ತಿ ಹೆಂಗೆ ಹುಟ್ಟುತ್ತಾರೆ ಎಲ್ಲರೂ ಒಂದೇ ಸರ್ತಿ ಅಲ್ಲಿ ಹುಟ್ಟೋದು ಹಾಂ ಒಂದು ಸರ್ತಿ ಹುಟ್ಟುವನು ಎರಡು ಸರ್ತಿ ಸಾಯ್ತಾನೆ ಎರಡು ಸರ್ತಿ ಹುಟ್ಟುವರು ಒಂದು ಸರ್ತಿ ಸಾಯ್ತಾರೆ ಅರ್ಥವಾಯ್ತಾ ಆಗಿಲ್ಲ ಹಾಂ ಒಂದು ಸಾರಿ ಹುಟ್ಟುವನೆಂದರೆ ತಾಯಿಯ ಗರ್ಭದಂದು ಹುಟ್ಟುವುದು ಒಂದು ಸರ್ತಿ ಹಲೋ ಲಯ್ಯ ಎರಡನೇ ಸರ್ತಿ ಹುಟ್ಟುವುದು ಹೆಂಗೆ ಹಾಂ ನಮ್ಮ ಕರ್ತನ ನಮ್ಮ ಪಾಪದ ಪರಿಹಾರಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಬೇಡಿಕೊಂಡು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ನಾವು ಏನಾಗ್ತೀವಿ ಎರಡನೇ ಸರ್ತಿ ಹುಟ್ಟುವೆ ಎ ಹೇಳ್ತಾ ಇದ್ದಾನೆ ಯೋಹಾನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾನೆ ಮೂರನೇ ಅಧ್ಯಾಯದಲ್ಲಿ ಹಾಂ ಹೋದಪ್ಪ ಮೂರನೇ ಅಧ್ಯಾಯ ಯೋಗಾನ ಮೂರನೇ ನಿಕ್ಕೋದಿ ಮನಿಗೆ ನೀನು ಹೊಸದಾಗಿ ಹುಟ್ಟಿದೆಲ್ಲ ಇದ್ದರೆ ದೇವರ ರಾಜ್ಯ ದೇವರ ರಾಜ್ಯವನ್ನು ಕಾಣೋದಿಲ್ಲ ಹೊಸದಾಗಿ ಹುಟ್ಟಬೇಕು ಅದು ಎರಡನೇ ಹುಟ್ಟುವಿಕೆ ಎರಡು ಹೊಸದಾಗಿ ಹುಟ್ಟಿದ ತಕ್ಷಣ ಅವರು ಒಂದೇ ಸರ್ತಿ ಸಾಯೋದು ನಿದ್ರೆ ಆಮೇಲೆ ಎಲ್ಲಿ ಹೋಗ್ತೀವಿ ಯೇಸು ಸ್ವಾಮಿ ಬಂದಾಗ ಪುನರುದ್ಧಾನವನ್ನು ಹೊಂದುತ್ತೀವಿ ಹಾಲೆ ಹಾಗಾದರೆ ಮೊದಲನೇ ಪುನರುದ್ಧಾನದಲ್ಲಿ ನೀವು ಸೇರ್ತೀರಾ ಎರಡನೇ ಪುನರುದ್ಧಾನದಲ್ಲಿ ಸೇರ್ತೀರಾ ಹಾಂ ಯಾಕೆ ಯಾರಿಗೂ ಬಾಯಿಲ್ಲ ಅದು ಅರ್ಥ ಆಗ್ತಾ ಇಲ್ವಾ ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ ಎರಡು ಪುನರುದ್ಧಾನಗಳು ಮೊದಲನೇ ಪುನರುದ್ಧಾನ ಎರಡನೇ ಪುನರುದ್ಧಾನ ಮೊದಲನೇ ಪುನರುದ್ಧದಲ್ಲಿ ಸೇರುವರು ಯಾರೆಂದರೆ ಅವರು ಪ್ರಥಮ ಪುನರ್ಧಾನದಲ್ಲಿ ಸೇರುವರು ಧನ್ಯರು ಪರಿಶುದ್ಧನೋ ಪರಿಶುದ್ಧರೆಲ್ಲ ಏನಾಗ್ತದೆ ಮೊದಲನೇ ಪುನರುಜ್ಞಾನದಲ್ಲಿ ಎದ್ದು ಬರ್ತದೆ ಅಲ್ಲಲುಯ್ಯ ದೇವರ ನಮಗೆ ಸ್ತೋತ್ರವಾಲಿ ಎರಡನೇ ಪುನರುದ್ಧವನ್ನು ನಾವು ನೋಡೋಣ ಹನ್ನೆರಡನೇ ಬಾಕಿ ನೋಡು ಪ್ರಕಟಣೆ ಇದಲ್ಲದೆ ಹ್ಞೂ ಸತ್ತವರಾದ ದೊಡ್ಡವರು ಚಿಕ್ಕವರು ಹ್ಞೂ ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಹ್ಞೂ ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧಿರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಅಲ್ಲಿ ಇದಲ್ಲದೆ ಸತ್ತವರಾದ ಚಿಕ್ಕವರು ದೊಡ್ಡವರು ಚಿಕ್ಕವರು ದೊಡ್ಡವರು ಸಿಂಹಾಸನದ ಮುಂದೆ ನಿಂದಿರುವುದನ್ನ ಕಂಡನು ಅಲ್ಲೆಲ್ಲುಯ್ಯ ನೀವು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಸಾಯ್ತಾರೆ ಅಲ್ಲೂಯ್ಯ ಇಲ್ಲಿ ಈ ಸಾವು ನೋಡಿದರೆ ಇದೆರಡನೇ ಪುನರುದ್ಧಾನ ಎಲ್ಲರೂ ಎದ್ದು ಬರ್ತಾರೆ ಕರ್ತನಾದ ಯೇಸು ಕ್ರಿಸ್ತನ ತುತ್ತೂರಿದಾನುವನ್ನು ಕೇಳಿದಾಗ ತನ್ನ ಮೊದಲಿಂಗತಿಯಾದ ದೇವರ ಮಕ್ಕಳು ಯೇಸು ಸ್ವಾಮಿ ಜೊತೆಯಲ್ಲಿ ಎತ್ತಲ್ಪಡ್ತಾರೆ ಅಲ್ಲೆಲುಯ್ಯ ಅದೇನೆಂದೆ ಮೊದಲನೇ ಪುನರುದ್ಧಾನ ಎರಡನೇ ಪುನರುದ್ಧಾನ ಯಾವುದು ಗೊತ್ತಾ ಎಲ್ಲರೂ ಎದ್ದು ಬರುವ ಒಂದು ಪುನರ್ ಇರ್ತಾನೆ ನೋಡೋದು ಪುಸ್ತಕ ಕೆಳಗಡೆ ಓದು ಹನ್ನೆರಡನೇ ವಾಕ್ಯ ಪೂರ್ತಿ ಓದು ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಕಂಡನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಆ ಪುಸ್ತಕಗಳು ತೆರೆಯಲ್ಪಟ್ಟನು ಮತ್ತು ಜೀವಬಾಧ್ಯ ಪಟ್ಟಿ ಎಂಬ ಜೀವಬಾಧ್ಯ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತ್ತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ನ್ಯಾಯತೀರ್ಪು ಹಾಲೆ ಲುಯಯ ನ್ಯಾಯ ತೀರ್ಪಾಯಿತು ಅವರವ್ರು ಮಾಡಿರುವ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪು ಹಾಗಾದರೆ ಪ್ರತಿಯೊಬ್ಬ ಮನುಷ್ಯರಿಗೂ ತೀರ್ಪು ಎಂಬುದಾಗಿ ಹೊಂದಿದ್ದಾವೆ ಈ ತೀರ್ಪು ತಪ್ಪಿಸಬೇಕು ಅಂದರೆ ನಾವೇನು ಮಾಡಬೇಕು ಪ್ರಥಮ ಪುನರುದ್ಧಾನದಲ್ಲಿ ದೇವರೊಂದಿಗೆ ಎತ್ತಲ್ಪಡಬೇಕು ಹಾಲೆ ಲುಯಯ್ಯ ದೇವರು ನಮಗೆ ಸ್ತೋತ್ರವಾಗಲಿ ಅದರಿಂದ ಪ್ರಥಮ ಪುನರ್ದಾನದಲ್ಲಿ ಪಾಲ್ಗೊಂಡಾಗ ಈ ನ್ಯಾಯ ತೀರ್ಪು ನಾವು ತಪ್ಪಿಸ್ಬೇಕು ನ್ಯಾಯತೀರ್ಪುಗಳನ್ನು ಅದ್ರ ಮಧ್ಯ ಮತ್ತೆ ಅದರ ಕೆಳಗಡೆ ನೋಡಪ್ಪ ಯಾರ್ಯಾರು ಹದಿಮೂರನೇ ವಾಕ್ಯ ಮತ್ತು ಹದಿನಾಲ್ಕನೇ ವಾಕ್ಯ ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತ್ತು ಮೃತ್ಯುವೂ ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಬೆಂಕಿಯ ಕೆರೆಗೆ ತಲ್ಲವು ಆ ಬೆಂಕಿಯ ಕೆರೆಯ ಎರಡನೆಯ ಮರಣವುಯ್ಯ ಆಮೇಲೆ ಮೃತ್ಯ ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟ ಹಬ್ಬಲ್ಪಟ್ಟವು ಆ ಬೆಂಗೆಯ ಕೆರೆಯೇ ಎರಡನೇ ಎರಡನೇ ಮರಣ ಹಲೆಲುಯ್ಯಾಲೆಲುಯ್ಯ ನನಗೆ ಏನು ಹೇಳಿದೆ ಒಂದು ಸರ್ತಿ ಹುಟ್ಟುವೇನು ಎರಡು ಸರ್ತಿ ಹಾಂ ಇದು ಎರಡನೇ ಮರಣ ಎರಡು ಸರ್ತಿ ಮರಣ ಎರಡನೇ ಮರಣ ಅಂದರೆ ಯಾವುದು ಗೊತ್ತಾ ಅದು ಹಾಂ ನರಗ ಏನು ಹೇಳ್ರಿ ನರಗ ಈ ವಾಕ್ಯದಲ್ಲಿ ಕರೆಕ್ಟಾಗಿ ಬರ್ದಿದೆಯಲ್ಲ ಆಮೇಲೆ ಮೃತ್ಯು ಪಾದಾಳವು ಬೆಂಗಿಯ ಕೆರೆಗೆ ದಬ್ಬಲ್ಪಟ್ಟವು ಬೆಂಗಿಯ ಕೆರೆ ಬೆಂಗಿಯ ಕೆರೆ ಯಾವುದು ನರಗನೆ ಇಲ್ಲ ಆ ಬೆಂಗಿಯ ಕೆರೆಯೇ ಎರಡನೇ ಮರಣ ಅಲ್ಲುಯ್ಯ ಹಾಗಾದರೆ ಈ ವಾಕ್ಯದಲ್ಲಿ ಹೇಳ ಪ್ರಕಾರವಾಗಿ ನಾವು ನೋಡ್ತೀವಿ ಮೊದಲನೇ ಪುನರ್ಧಾನದಲ್ಲಿ ಯಾರು ಎತ್ತಲ್ಪಡ್ತಾರೋ ಅವರು ಧನ್ಯರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವಿಲ್ಲಿ ಸೇರಿ ಬಂದಿರೋದು ವ್ಯರ್ಥವಾಗಬಾರದು ಅಂದರೆ ಕಷ್ಟಪಟ್ಟು ಭಾನುವಾರ ಎದ್ದು ಆಲಯಕ್ಕೆ ಬಂದು ಆರಾಧನೆ ಮಾಡಿ ಆಮೇಲೆ ನಾವು ಮನೆ ಹೋಗ್ತೀವಿ ಇಲ್ಲ ಏ ಮೊದಲನೇ ಪುನರ್ಧಾನದಲ್ಲಿ ಪಾಲ್ಗೊಳ್ತೀರಾ ಇಲ್ಲ ಎರಡನೇ ಪುನರ್ಧಾನದಲ್ಲಿ ಪಾಲ್ಗೊಳ್ಳ ಎರಡನೇದಾ ಹಾಂ ಆ ಮೊದಲನೇ ಪುನರ್ಧಾನದಲ್ಲಿ ಪಾಲ್ಗೊಳ್ಳಬೇಕು ಅಂದರೆ ಏನಾಗಬೇಕ್ರೆ ಹಾಂ ಎರಡು ಸರ್ತಿ ಹುಟ್ಟಬೇಕು ಎರಡು ಸರ್ತಿ ಹುಟ್ಟುವುದಂದ್ರೆ ಏನು ಯೇಸುವನ್ನು ಸೊಂದರ ಶಗನಾಗಿ ಅಂಗೀಕಾರ ಮಾಡಿ ಹೊಸದಾಗಿ ಹುಟ್ಟಬೇಕು ಹಾಲೆಲ್ಲುಯ್ಯ ಆಮೇಲೆ ಇಲ್ಲಿ ನಾವು ನೋಡ್ತೀವಿ ಹೊಸದಾಗಿ ಹುಟ್ಟಿದರೆ ಸಾಲದು ದೇವರ ಅನುಸರಿಸಿ ಜೀವಿಸಬೇಕು ನಾವು ಇಷ್ಟು ಕಷ್ಟಪಟ್ಟು ಹಾಲೆಯ ಬಂದು ದೇವರನ್ನ ಆರಾಧನೆ ಮಾಡಿ ನರಗಕ್ಕೆ ಹೋದರೆ ಎಷ್ಟು ಕಷ್ಟರೇ ಇಲ್ಲ ಯೇ ಸ್ವಾಮಿ ಬಂದಾಗ ಎಲ್ಲರೂ ಹೋಗಲ್ಲ ಎಲ್ಲರೂ ಹೋಗ್ತಾರಾ ಎಲ್ಲರೂ ಹೋಗಲ್ಲ ಮೊದಲನೇ ಪುನರ್ಧಾರದಲ್ಲಿ ಯಾರು ಎದ್ದು ಬರ್ತಾರೋ ಅವರು ಮಾತ್ರ ಹೋಗ್ತಾರೆ ಅದು ಯಾರಂದರೆ ದೇವರ ಮಕ್ಕಳು ಅಲ್ಲ ಯಾರು ಯಾರ್ಯಾರು ದೇವರ ವಾಕ್ಯವನ್ನು ಸರಿಸಿ ಜೀವಿಸ್ತಾರೋ ಯಾರ್ಯಾರು ರಕ್ಷಣೆ ಹೊಂದಿದಾರೋ ಯಾರ್ಯಾರು ಹೃದಯದಲ್ಲಿ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದಾರೋ ವಾಕ್ಯವನ್ನು ಸರಿಸಿ ಯಾರು ಜೀವಿಸ್ತಾರೋ ಅವ್ರು ಮಾತ್ರ ಪು ಮೊದಲನೇ ಪುನರುದ್ಧದಲ್ಲಿ ಪಾಲ್ಗೊಳ್ಳೋರಾಗಿರ್ತಾರೆ ಅಲೋ ಲುಯ್ಯ ನಾವೆಲ್ಲರೂ ಏ ಪ್ರಥಮ ಪುನರುಧಾನದಲ್ಲಿ ಪಾಲ್ಗೊಳ್ಳುವರು ಆಗಿರಬೇಕು ಯೇಸು ಬರ್ತಾನೆ ಯಾರ್ಯಾರು ಆತನ ಮದಲಿಂಗತಿಯಾಗಿರ್ತಾರೋ ಯೇಸು ಸ್ವಾಮಿ ಮಕ್ಕಳಾಗಿರ್ತಾರೋ ಅವ್ರನ್ನೇನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅದೇ ಮೊದಲನೇ ಪ್ರಥಮ ಪುನರುದ್ಧಾನ ಎಂಬುದಾಗಿ ಎರಡನೇ ಅಂದರೆ ಏನು ಗೊತ್ತಾ ಅದು ಆಮೇಲೆ ದುಷ್ಟರಿಗೆ ಕೆಟ್ಟವರಿಗೆ ಸುಳ್ಳುಳುವರಿಗೆ ಮೋಸ ಮಾಡುವವರಿಗೆ ವಂಜನೆ ಮಾಡುವರಿಗೆ ಕೊಲೆ ಮಾಡುವವರಿಗೆ ಎಸ್ವಾಮಿನ ನಂಬಿಕೊಳ್ಳದಲ್ಲೇ ಇರುವರಿಗೆ ನಂಬಿಕೆ ಇಲ್ಲದವರಿಗೆ ಏನು ಇವರಿಗೆಲ್ಲ ಬೆಂಗಿಯ ಕೆರೆ ಅಲೂಯ್ಯ ಇಟ್ಕೊಳ್ರಿ ಈಗ ಈ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಏನೇನು ಸಂಭವಿಸ್ತಕ್ಕಿದ್ಯಾರೋ ಏನೇನು ಸಂಭವಿಸೋದಿಲ್ಲೋ ಇದು ನಮಗೆ ಗೊತ್ತಿಲ್ಲ ಡಬ್ಲ್ಯೂ ಎಚ್ ಅಂದರೆ ವೇಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದ್ದಾರೆ ಇದಕ್ಕೂ ಒಂದು ದೊಡ್ಡ ವ್ಯಾಧಿ ಬರ್ತದೆ ಅಂತ ಹಾಂ ಈ ಕೊರೋನಾ ಬಂದೈತಲ್ಲ ಇದಕ್ಕೂ ಒಂದು ದೊಡ್ಡ ವ್ಯಾಧಿ ಬರ್ತದೆ ಅಂತ ವೇಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳ್ತಾ ಇದ್ದಾರೆ ಯಾವ ಬಾಧೆ ಬಂದ್ರೂ ನಮಗೇನಾಗಲ್ಲ ನಮಗೆ ತಗಲಿಲ್ಲ ಯಾವ ಬಾಧೆ ನಿಮಗೆ ಓಡಾರ್ದಲ್ಲಿ ಬರಲಾರದು ಅಲ್ಲೂಯ್ಯ ಎಲ್ಲವನ್ನು ನಾವು ದಾಟಿ ಹೋಗೋರು ಆಗಿರ್ತೀವಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಪ್ರಥಮ ಪುನರ್ಧಾನದಲ್ಲಿ ನಾನು ಪಾಲ್ಗೊಳ್ಳಬೇಕಪ್ಪ ಅಲಲುಯೇ ನನ್ನ ಮೇಲೆ ಕರುಣೆ ತೋರಪ್ಪ ನನ್ನನ್ನು ಅದ್ಭುತಗ್ರವಾದಿಂದ ನಡೆಸಪ್ಪ ಈ ಪ್ರಪಂಚದಲ್ಲಿ ನಾ ಇರೋದು ಸ್ವಲ್ಪ ದಿವಸ ಈ ಪ್ರಪಂಚದ ಆಸೆ ಪಾಶೆಗಳಲ್ಲಿ ಬಿದ್ದು ಸುಳ್ಳು ಹೇಳಿ ಏನೇನೋ ಕೆಟ್ಟ ಕೆಲಸಗಳು ಮಾಡಿ ನಾವು ಜೀವಿಸಂಗಿಲ್ಲ ದೇವರಿಗೋಸ್ಕರ ಜೀವಿಸಬೇಕು ನಾನು ಜೀವಿಸಿದರೆ ಯೇಸುವಿಗೋಸ್ಕರ ಜೀವಿಸ್ತೇನೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ ಯೇಸುವಿ ನೀನು ಹೇಳಿದೆಯಲ್ಲಪ್ಪ ನಾನೇ ಪುನರ್ಧಾನವು ಜೀವವಾಗಿದೆ ಎಂಬುದಾಗಿ ನನ್ನನ್ನು ನಂಬುವರು ಎಂದಿಗೂ ಸಾಯೋದಿಲ್ಲ ಎಂಬುದಾಗಿ ಅಲ್ಲಿ ಲುಯ್ಯ ನಿನ್ನ ಬರವಣಿಗೆಯಲ್ಲಿ ಪ್ರಥಮ ಪ್ರಧಾನದಲ್ಲಿ ನಾವು ಎತ್ಕೊಳ್ಳುವಂತೆ ನೀನು ನಮಗೆ ಸಹಾಯ ಮಾಡಪ್ಪ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪ್ರತಿಯೊಬ್ಬರನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸಪ್ಪ ನಾವು ನಂಬಿಕೆ ಉಳ್ಳವರಾಗಿ ನೀಶು ನೀನು ಸತ್ತು ಎಂಬುದಾಗಿ ನಂಬಿ ನಮ್ಮ ಪಾಪಗಳಲ್ಲಿ ಹರಿಕೆ ಮಾಡಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ನಮಗೆ ಮಾಡಿ ಕರ್ತಾನೆ ಯಾರಾದರೂ ಕಾಯಿಲೆ ಕಷ್ಟಗಳಲ್ಲಿ ಪ್ರಯಾಸಗಳಿದ್ದರೆ ನೀನು ಮುಟ್ಟು ಕರ್ತನೆ ನೀನು ಅವ್ರನ್ನ ಸೌಖ್ಯ ಕೊಡಪ್ಪ ಅವರಿಗೆ ಬಿಡುಗಡೆ ಕರ್ತನೆ ಸಾಲದ ಬಾದಗಳಲ್ಲಿದ್ದರೆ ಅವರಿಗೆ ಬಿಡುಗಡೆ ಕರ್ತನೆ ಅದ್ಭುತಕರವಾದ ರೀತಿಯಲ್ಲಿ ನಡೆಸಪ್ಪ ಕರ್ತಾನೆ ಪ್ರಾರ್ಥನೆ ಕೇಳಿದಕೋಸ್ಕರ ಸ್ತೋತ್ರ ಯೇ ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ ಆಮೇಲೆ